ಕಂದಾಯ ದಾಖಲೆಗಳಲ್ಲಿ ವರ್ಫ್ ಮಂಡಳಿಯ ಹೆಸರನ್ನ ಸೇರಿಸೋದ್ರಿಂದ ಭೂಮಿ ವರ್ಫ್ ಆಸ್ತಿಯಾಗೋದಿಲ್ಲ, ಹೈಕೋರ್ಟ್ ಹೇಳಿಕೆ. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಏಕಸದಸ್ಯ ಪೀಠವು ಆಗಸ್ಟ್ 6ರಂದು ರಾಯಚೂರು ಜಿಲ್ಲೆಯ ಆಸ್ತಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಈ ಆದೇಶವನ್ನು ನೀಡಿದೆ. ಕಂದಾಯ ದಾಖಲೆಗಳಲ್ಲಿ ವರ್ಫ್ ಮಂಡಳಿಯ ಹೆಸರನ್ನು ಬದಲಾಯಿಸುವುದರಿಂದ ಸರಿಯಾದ ತನಿಖೆಯನ್ನು ನಡೆಸದೆ ಆಸ್ತಿಯನ್ನು ವರ್ಫ್ ಆಸ್ತಿಯನ್ನಾಗಿ ಮಾಡುವುದಿಲ್ಲ ಎಂದು ಕರ್ನಾಟಕ ಹೈಕೋರ್ಟ್ ಕಲಬುರಗಿ ಪೀಠ ಇತ್ತೀಚೆಗೆ ಅಭಿಪ್ರಾಯಪಟ್ಟಿದೆ. ಅರ್ಜಿದಾರರ ಪ್ರಕಾರ ಪ್ರಶ್ನಾರ್ಹ ಆಸ್ತಿಯನ್ನ 2012ರಲ್ಲಿ ಮಾರಾಟ ಪತ್ರದ ಮೂಲಕ ಖರೀದಿಸಲಾಗಿದೆ. ವರ್ಫ್ ಆಸ್ತಿಗಳ ಬಗ್ಗೆ ವಿಚಾರಣೆಯನ್ನ ನಡೆಸಿ ಕಂದಾಯ ದಾಖಲೆಗಳನ್ನು ನಮೂದಿಸುವಂತೆ ಪ್ರಾದೇಶಿಕ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನ ನೀಡಿದ್ರು. ಈ ನಿರ್ದೇಶನದ ಆಧಾರದ ಮೇಲೆ ಸ್ಥಳೀಯ ತಹಶೀಲ್ದಾರ ಈ ಆಸ್ತಿಯ ದಾಖಲೆಗಳಲ್ಲಿ ವರ್ಫ್ ಮಂಡಳಿಯ ಹೆಸರನ್ನ ಬದಲಾಯಿಸಿದ್ರು. 2018 ಹಾಗೆ 19ರ ಅವಧಿಯಲ್ಲಿ ಆದಾಯ ನಮೂದಿಯಲ್ಲಿ ಬದಲಾವಣೆಯನ್ನ ಸರಿಯಾದ ಸೂಚನೆ ಇಲ್ಲದೆ ಮಾಡಲಾಗಿದೆ ಎಂದು ಅರ್ಜಿದಾರರ ಪರ ವಕೀಲರು ವಾದಿಸಿದ್ರು. ಈ ಆಸ್ತಿಯು ವರ್ಫ್ ಆಸ್ತಿಯಾಗಿದ್ದು ಅದನ್ನ ವಿವಾದಾತ್ಮಕಗೊಳಿಸಬೇಕಾದ್ರೆ ವರ್ಫ್ ಕಾಯ್ದೆ 1995ರ ಸೆಕ್ಷನ್ 83ರ ಪ್ರಕಾರ ಅದು ವರ್ಫ್ ನ್ಯಾಯಮಂಡಳಿಯ ಮುಂದೆ ಇರಬೇಕಾಗುತ್ತೆ ಎಂದು ವಿರೋಧಿಸಿ ವಕೀಲರು ವಾದಿಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.